ಹಣದ ವ್ಯವಹಾರ ಅಂದ್ರೇನೆ ಹಾಗೆ, ಹಣ ಪಡೆದುಕೊಳ್ಳುವಾಗ ಇರುವ ವಿಶ್ವಾಸ ನಂಬಿಕೆ ಮರಳಿ ಕೊಡುವಾಗ ಇರುವುದಿಲ್ಲ. ಅದಕ್ಕಾಗಿ ಹಿರಿಯರು ಹೇಳಿರೋ ಮಾತು ಸತ್ಯ. ಅದೇನು ಅಂದ್ರೆ, ಕೊಟ್ಟೋರು ಕೋಡಂಗಿ, ಇಸ್ಕೊಂಡೋನು ವೀರಭದ್ರ. ಆದ್ರೆ ಹಿಂದೂ ಶಾಸ್ತ್ರಗಳಲ್ಲಿ ಕೆಲವೊಂದು ಶಾಸ್ತ್ರಬದ್ಧವಾದ ಉಪಾಯಗಳಿವೆ. ಕೇವಲ ನಿಮ್ಮ ಮನೆಯಲ್ಲಿ ಒಣಮೆಣಸಿನಕಾಯಿ ಇದ್ದರೆ ಸಾಕು. ಹೌದು, ಇದೇನಪ್ಪ ಹಣ ಕೊಟ್ಟು ಕೋಡಂಗಿ ತರ ಇರೋ ನನಗೆ ಮನೆಯಲ್ಲಿ ಒಣಮೆಣಸಿನಕಾಯಿ ಕೇಳ್ತಾ ಇದ್ದಾರಾ ಯಾಕೆ ಅಂತ ಅನ್ನಿಸ್ಬೋದು. ಇದರಿಂದ ಹೇಗೆ ಮತ್ತು ಏನನ್ನ ಮಾಡಿದ್ರೆ ನಾವು ಕೊಟ್ಟಿರುವ ಹಣ ನೇರವಾಗಿ ಮರಳಿ ನಮ್ಮ ಕೈ ಸೇರುತ್ತೆ ಅನ್ನೋದನ್ನ ಆಗಿನ ಕಾಲದ ಅನೇಕ ತಪಸ್ವಿಗಳು ಹಾಗೂ ಶ್ರೇಷ್ಠ ಮಾಂತ್ರಿಕರು ಅನೇಕ ರೀತಿಯ ಉಪಾಯಗಳ ಆಗರವನ್ನೇ ಬರೆದಿಟ್ಟು ಹೋಗಿದ್ದಾರೆ. ಯಾವ ರೀತಿಯಲ್ಲಿ ಬಾವಿಯಲ್ಲಿರುವ ನೀರು ಮೇಲಕ್ಕೆ ಬರೋಕೆ ಹಗ್ಗವನ್ನ ತಂಬಿಗೆಗೆ ಅಥವಾ ಕೊಡಕ್ಕೆ ಹಗ್ಗವನ್ನ ಕಟ್ಟಿ ನೀರಿನಲ್ಲಿ ಬಿಟ್ಟು ಹಗ್ಗದಿಂದ ನೀರನ್ನ ಮೇಲೆ ಹೇಗೆ ಎತ್ತುತ್ತೇವೆಯೋ ಅದೇ ರೀತಿಯಾಗಿ ಮನುಷ್ಯನಲ್ಲಿ ಹಣ ಕೊಡಬೇಕು ಅನ್ನೋ ಗುಣವನ್ನ ಹಾಗೂ ಅವನ ಮನಸ್ಸನ್ನ ಮರಳಿ ಕೊಡುವಂತೆ ಮಾಡಲು ಕೆಲವೊಂದಿಷ್ಟು ವಿಶೇಷ ವಿಧಾನಗಳನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನೀವು ಕೂಡ ಯಾರಿಗಾದ್ರೂ ಹಣವನ್ನ ಕೊಟ್ಟು ಮೋಸ ಹೋಗಿದ್ದೀರಾ? ಹಾಗಾದ್ರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಮತ್ತು ಹಣ ಅವರಿಂದ ಮರಳಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹೌದು, ಹಣವನ್ನ ಮರಳಿ ಪಡೆಯಲು ಮೆಣಸಿನಕಾಯಿ ಪರಿಹಾರ. ಪರಿಹಾರಕ್ಕೆ ಕೆಲವು ರೀತಿಯ ಕರೆನ್ಸಿ ನೋಟು ಅಗತ್ಯವಿದೆ. 100 ರೂಪಾಯಿ ನೋಟು, 200 ರೂಪಾಯಿ ನೋಟು, 500 ರೂಪಾಯಿ ನೋಟು, ಏನು ಬೇಕಾದರೂ ತಂಗಿಗೆ ಕೊಂಡೊಯ್ಯಿರಿ. 100 ರೂಪಾಯಿಗಿಂತ ಕಡಿಮೆ ತೆಗೆದುಕೊಳ್ಳಬೇಡಿ. ಸಣ್ಣ ಕಾಗದದ ಮೇಲೆ ನೀವು ಎಷ್ಟು ಹಣವನ್ನ ಪಡೆಯಬೇಕು ಮೊತ್ತವನ್ನ ಬರೆದು ಆದಷ್ಟು ಬೇಗ ಆ ಹಣವನ್ನ ಆ ವ್ಯಕ್ತಿಯಿಂದ ನನಗೆ ಹಿಂತಿರುಗಿಸಬೇಕೆಂದು ಬರೆಯಿರಿ. ಉದಾಹರಣೆಗೆ, ಸುರೇಶನಿಗೆ ಕೊಟ್ಟ 1 ಲಕ್ಷ ರೂಪಾಯಿ ಸಾಲ ನನಗೆ ಬೇಗ ಬರಲಿ ಅಂತ ಬರೆಯಬೇಕು. ಈ ಕಾಗದವನ್ನ ಆ ಟಿಪ್ಪಣಿಯ ಮೇಲೆ ಇರಿಸಿ. ಆ ಕಾಗದದ ಮಧ್ಯದಲ್ಲಿ ಪೂರ್ಣ ಮುರಿಯದ ಕೆಂಪು ಮೆಣಸನ್ನ ಹಾಕಿ ನೋಟನ್ನ ಹೊರಳಿಸಿ ಅದನ್ನ ದಾರದಿಂದ ಕಟ್ಟಿ ನಿಮ್ಮ ಅಂಗೈಯಲ್ಲಿ ಇಟ್ಟು ನಿಮ್ಮ ಕೈಗೆ ಶೀಘ್ರದಲ್ಲೇ ಹಣ ಬರಲಿ ಎಂದು ಬ್ರಹ್ಮಾಂಡವನ್ನ ಪ್ರಾರ್ಥಿಸಿ ಈ ನೋಟನ್ನ ನಿಮ್ಮ ಮೇಜಿನ ಮೇಲೆ ಸುರಕ್ಷಿತವಾಗಿ ಇರಿಸಿ, ಬೀರು ಅಥವಾ ಪರ್ಸ್ನಲ್ಲಿ. ಕರೆನ್ಸಿ ನೋಟು ಎಂದರೆ ನಿಮ್ಮ ಬರಹವಿರುವ ಕಾಗದದ ತುಂಡು. ಆ ಕಾಗದದ ಮಧ್ಯದಲ್ಲಿ ಮೆಣಸಿನಕಾಯಿಯ ಕಡ್ಡಿ. ಈಗ ಟಿಪ್ಪಣಿಯನ್ನ ಈ ವಸ್ತುಗಳ ಜೊತೆಗೆ ಸುತ್ತಿಕೊಳ್ಳಬೇಕು ಮತ್ತು ದಾರದಿಂದ ಕಟ್ಟಬೇಕು. ಈ ಪರಿಹಾರವನ್ನ ಮಾಡಿದ ಕೆಲವೇ ದಿನಗಳಲ್ಲಿ ನಿಮ್ಮ ಹಣವನ್ನ ಸಂಗ್ರಹಿಸಲು ಅಗತ್ಯ ಪ್ರಯತ್ನವನ್ನ ತೆಗೆದುಕೊಳ್ಳಿ. ನಿಮ್ಮ ಹಣ ಶೀಘ್ರದಲ್ಲೇ ನಿಮ್ಮ ಕೈ ಸೇರುತ್ತೆ. ನಿಮ್ಮ ಹಣವನ್ನ ನೀವು ಪಡೆದ ನಂತರ ಬೆಲ್ ಪೇಪರ್ ಅನ್ನ ತೆಗೆದುಕೊಂಡು ಅದನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ. ಕಾಗದವನ್ನ ತೆಗೆದುಕೊಂಡು ಅದನ್ನ ಹರಿದು ಹಾಕಿ. ಆ ಕರೆನ್ಸಿ ನೋಟು ತೆಗೆದುಕೊಂಡು ಆಹಾರ ಪದಾರ್ಥ ಖರೀದಿಸಿ, ಇಲ್ಲದವರಿಗೆ ಭಿಕ್ಷೆ ನೀಡಿ. ನಿಮ್ಮ ಕಳೆದು ಹೋದ ಹಣವನ್ನ ಖಂಡಿತವಾಗಿಯೂ ಹಿಂತಿರುಗಿಸುತ್ತದೆ ಎಂಬ ಭರವಸೆಯೊಂದಿಗೆ ಈ ಪರಿಹಾರವನ್ನ ಪ್ರಯತ್ನಿಸಿ. ಫಲಿತಾಂಶವು ಕೈಗೆ ಸಿಗುತ್ತದೆ ಎಂಬ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.